ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ಇವತ್ತು ನಾವು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಪ್ಲೈನ್ ಪಲಾವ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಟಿಫನ್ ಬಾಕ್ಸ್ಗೆ ತುಂಬ ಈಸಿಯಾಗಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಬೋದು. ಮಾಡೋದು ಹೇಗೆ ಅಂತ ನೋಡೋಣ, ಬನ್ನಿ. ಕ್ಯಾರೆಟ್ ಒಂದು, ಬೀನ್ಸ್ ಒಂದು ಬೌಲು, ಈರುಳ್ಳಿ ಮೀಡಿಯಮ್ ಸೈಜ್ದ್ ಒಂದು, ಕರ್ವೇನ್ ಸೊಪ್ಪು ಎರಡು ಗರಿಯಷ್ಟು ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಮೂರು, ತೆಂಗಿನ ತುರಿ ಮೂರು ಟೇಬಲ್ ಸ್ಪೂನಷ್ಟು, ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು, ಎಲ್ಲನೂ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಅರ್ಧ ಇಂಚು, ಬೆಳ್ಳುಳ್ಳಿ ಐದರಿಂದ ಆರು ಎಸ್ಳು, ಚಕ್ಕೆ ಒಂದು ಚಿಕ್ಕ ಪೀಸು, ಲವಂಗ ಎರಡು, ಮೊಗ್ಗು ಒಂದು, ಏಲಕ್ಕಿ ಒಂದು. ಇದೆಲ್ಲನೂ ಮಿಕ್ಸರ್ ಜಾರ್ ಒಳಗಡೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ. ನೀರು ಹಾಕಬಾರ್ದು, ಹಾಗೆ ಪೌಡರ್ ಮಾಡಿದ್ರೆ ಸಾಕು. ನೋಡಿ, ಈ ಥರ ಮಿಕ್ಸರ್ ಜಾರಲ್ಲಿ ಪೌಡರ್ ಮಾಡ್ಕೋಬೇಕು, ನೀರು ಹಾಕಬಾರ್ದು, ಇಲ್ಲ ಅಂದರೆ ಕುಟಾಣಿ ಸಹಾಯದಿಂದ ಬೇಕಾದರೂ ಕುಟ್ಕೋಬೋದು. ಒಂದು ಗ್ಲಾಸ್ ಸೋನಮಸೂರಿ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಥರ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ. ಇದು ನಾವು ಇದು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರು ಬೇಕಾಗತ್ತೆ. ಕುಕ್ಕರ್ ಒಳಗಡೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಣ. ಸಿಡಿತಿದ ಹಾಗೆ ಹಸಿಮೆಣಸಿನ್ಕಾಯಿ, ಶುಂಠಿ, ನಾವು ಪೌಡರ್ ಮಾಡಿಟ್ಕೊಂಡಿರೋಂಥ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಮೊಗ್ಗು, ಲವಂಗ ಎಲ್ಲ ಹಾಕ್ಕೊಳ್ಳೋಣ. ಅದು ಒಂದು ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ, ಒಂದು ನಿಮಿಷ. ಹಸಿ ವಾಸನೆ ಹೋಗಬೇಕು. ಇವಾಗ ಈರುಳ್ಳಿ, ಕರ್ವೇನ ಸೊಪ್ಪು ಹಾಕೋಣ. ಇದು ಒಂದು ನಿಮಿಷ ಬಾಡಿಸ್ಕೊಂಡು ತರಕಾರಿ ಹಾಕೋಣ. ನೆಕ್ಸ್ಟು ಒಂದು ನಿಮಿಷ ಈರುಳ್ಳಿ ಫ್ರೈ ಮಾಡ್ತಿದ್ದ ಹಾಗೆ ತರಕಾರಿಗಳು ಹಾಕ್ಕೊಳ್ಳೋಣ. ಹುರುಳಿಕಾಯಿ, ಕ್ಯಾರೆಟ್ಟು, ಹಸಿ ಅವರೆಕಾಳು, ಬಟಾಣಿ ಎಲ್ಲನೂ ಸೀಸನ್ಗಳಲ್ಲಿ ಹಾಕೋಬೋದು, ಅವಾಗಂತೂ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದು ಎರಡು ನಿಮಿಷ ಬಾಡಿಸ್ತಿದ್ದ ಹಾಗೆ ನೀರು ಹಾಕ್ಕೊಳ್ಳೋಣ. ಎರಡು ನಿಮಿಷ ತರಕಾರಿ ಬಾಡಿಸ್ಕೊಳ್ತಿದ್ದ ಹಾಗೆ ನೀರು ಹಾಕೋಣ. ಇದಕ್ಕೆ ನೀರು ಬಿಸಿ ಮಾಡಿ ಕೂಡ ಹಾಕೋಬೋದು. ಕುದಿ ಬರ್ತಾ ಇದೆ, ಒಂದು ಕುದಿ ಬರ್ತಿದ್ದ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ತೆಂಗಿನ ತುರಿನೂ ಇದೇ ಟೈಮಲ್ಲಿ ಹಾಕ್ಕೊಳ್ಳೋಣ. ಒಂದು ಒಳ್ಳೆ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ನಾವು ನೆನೆಸಿಟ್ಟಿರೋಂಥ ಅಕ್ಕಿ ಹಾಕೋಣ. ಇದಕ್ಕೆ ಈ ಟೈಮಲ್ಲಿ ಅಕ್ಕಿ ಹಾಕ್ಕೊಳ್ಳೋಣ. ತುಂಬ ಸಾಫ್ಟ್ ಆಗಬೇಕು ಅನ್ನೋರು ಎರಡೂವರೆ ಗ್ಲಾಸಷ್ಟು ನೀರು ಹಾಕ್ಕೋಬೋದು. ಒಂದು ಒಳ್ಳೆ ಮಿಕ್ಸ್ ಮಾಡಿ ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ. ಗಾರ್ನಿಶಿಂಗ್ ಸ್ವಲ್ಪ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಹಾಕೋಣ. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗ್ಸೋಣ. ಒಂದು ವಿಷಲ್ ತೊಗೊಂಡು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಹಾಗೆ ಬಿಡೋಣ. ಸ್ವಲ್ಪ ಕ್ವಾಂಟಿಟೀಲಿ ಮಾಡಬೇಕಾದ್ರೆ ಯಾವಾಗಲೂ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಹಾಗೆ ಬಿಟ್ಟರೆ ಕ್ಲೀನಾಗಿ ಈವನಾಗಿ ಕುಕ್ ಆಗುತ್ತೆ. ಪ್ರೆಷರ್ ಬಿಟ್ಟಿದೆ, ಈವನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಕೆ ರೆಡಿ ಇದೆ. ನೋಡಿ, ತರಕಾರಿ ಎಲ್ಲ ಎಲ್ಲ ಕಡೆ ಮಿಕ್ಸ್ ಆಗಬೇಕು, ಹಾಗೆ ಮಿಕ್ಸ್ ಮಾಡೋಣ. ಸರ್ವ್ ಮಾಡೋದಕ್ಕೆ ಪ್ಲೈನ್ ಪಲಾವ್ ರೆಡಿ ಇದೆ. ನೋಡಿ, ತುಂಬ ಈಸಿ ಮತ್ತು ಟೇಸ್ಟಿ ಕೂಡ, ಮೈಲ್ಡಾಗಿರುತ್ತೆ, ತುಂಬ ಈಸಿಯಾಗಿ ಬೇಗ ಮಾಡ್ಕೋಬೋದು. ನೀವು ಕೂಡ ನಿಮ್ಮ ಮನೇಲಿ ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.